ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಏಪ್ರಿಲ್ 1, ಸೋಮವಾರ. ಸಂತ ಯೋಹಾನನ್ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರವಾದಿಗಳಿಗೆ ಸ್ವಗ್ರಾಮದಲ್ಲಿ ಮರ್ಯಾದೆ ಇಲ್ಲ ಎಂದು ಅವರೇ ಸಾರಿದ್ದರು. ಗಲೇಲಿಯನ್ನು ತಲುಪಿದೊಡನೆ ಜನರು ಅವರನ್ನು ಆದರದಿಂದ ಬರಮಾಡಿಕೊಂಡರು, ಏಕೆಂದರೆ ಹಬ್ಬಕ್ಕಾಗಿ ಆ ಜನರು ಜೆರೂಸಲೇಮಿಗೆ ಹೋಗಿದ್ದಾಗ ಹಬ್ಬದ ಸಮಯದಲ್ಲಿ ಯೇಸು ಮಾತನಾಡಿದ್ದನ್ನೆಲ್ಲ ನೋಡಿದ್ದರು. ಯೇಸು ಗಲೀಲೆಯದ ಕಾನಾ ಊರಿಗೆ ಮರಳಿ ಬಂದರು. ಅವರು ಹಿಂದೆ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ್ದು ಅಲ್ಲಿಯೇ. ಕಫರ್ನಾವಿನಲ್ಲಿ ರಾಜ ಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿಯ ಮಗನಿಗೆ ಕಾಯಿಲೆಯಾಗಿತ್ತು. ಯೇಸು ಜುದೇಯದಿಂದ ಗಲೀಲೆಯಕ್ಕೆ ಬಂದಿರುವುದನ್ನು ಕೇಳಿದ ಆ ಅಧಿಕಾರಿ ಅವರ ಬಳಿಗೆ ಬಂದು ಸಾವಿನ ದವಡೆಯಲ್ಲಿರುವ ತನ್ನ ಮಗನನ್ನು ಬಂದು ಬದುಕಿಸಬೇಕೆಂದು ಬೇಡಿಕೊಂಡರು. ಯೇಸು ಅವನಿಗೆ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದರು. ಆದರೂ ಆ ಅಧಿಕಾರಿ, ನನ್ನ ಮಗನು ಪ್ರಾಣ ಬಿಡುವ ಮೊದಲೇ ಬನ್ನಿ ಸ್ವಾಮಿ ಎಂದು ಅಂಗಲಾಚಿದನು. ಆಗ ಯೇಸು, ಹೋಗು, ನಿನ್ನ ಮಗ ಬದುಕುತ್ತಾನೆ ಎಂದು ಹೇಳಿದರು. ಆ ಅಧಿಕಾರಿ ಯೇಸುವಿನ ಮಾತನ್ನು ನಂಬಿ ಹೊರಟನು. ಅವನು ಅರ್ಧ ದಾರಿಯಲ್ಲಿ ಇದ್ದಾಗಲೇ ಆಡುಗಳು ಅವನಿಗೆ ಎದುರಾಗಿ ಬಂದು ನಿಮ್ಮ ಮಗ ಬದುಕಿಕೊಂಡ ಎಂದು ತಿಳಿಸಿದರು. ಎಷ್ಟು ಹೊತ್ತಿಗೆ ತನ್ನ ಮಗ ಚೇತರಿಸಿಕೊಂಡನೆಂದು ಆ ಅಧಿಕಾರಿ ವಿಚಾರಿಸಿದಾಗ, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅವನ ಜ್ವರ ಬಿಟ್ಟಿತು ಎಂದು ಆಳುಗಳು ಉತ್ತರ ಕೊಟ್ಟರು. ನಿನ್ನ ಮಗ ಬದುಕುತ್ತಾನೆ ಎಂದು ಯೇಸು ಹೇಳಿದ್ದು ಗಳಿಗೆಯೇ ಅಲ್ಲಿಯೇ ನನ್ನ ಮಗ ಬದುಕಿಕೊಂಡನೆಂದು ತಂದೆಗೆ ತಿಳಿಯಿತು. ಅವನು ಅವನ ಮನೆಯವರೆಲ್ಲರೂ ಯೇಸುವನ್ನು ವಿಶ್ವಾಸಿಸಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರಿಯ ಭಕ್ತಾದಿಗಳೇ, ಇಂದಿನ ಶುಭ ಸಂದೇಶದಲ್ಲಿ 2 ರೀತಿಯ ಜನರನ್ನು ನಾವು ಗಮನಿಸುತ್ತೇವೆ. ಒಂದು, ಯೇಸುವೆ ಹೇಳಿದ ಪ್ರಕಾರ ಪ್ರವಾದಿಗಳಿಗೆ ಸ್ವಗ್ರಾಮದಲ್ಲಿ ಮರ್ಯಾದೆ ಇಲ್ಲ. ಅಂದರೆ ಅವರ ಸ್ವಗ್ರಾಮದಲ್ಲಿ ಜನರು ಅವರನ್ನು ಸ್ವೀಕರಿಸಲಿಲ್ಲ, ಅವಿಶ್ವಾಸವನ್ನು ತೋರಿಸಿದ್ರು. ಈತ ಜೋಸೇಫನ ಮಗನಲ್ಲವೇ? ಈತನ ತಂದೆ ಮರಕೆಲಸ ಮಾಡುವ ಜೋಸೇಫನಲ್ಲವೇ? ಈತನ ಕುಟುಂಬ ನಾವೆಲ್ಲ ತಿಳಿದಿಲ್ಲವೇ ಎಂಬ ಸಾಸಾರ ಮನೋಭಾವ ಮತ್ತು ವಿಶ್ವಾಸರಹಿತ ಜೀವನ. ಅದಕ್ಕಾಗಿ ಯೇಸು ಅಲ್ಲಿ ಯಾವುದೇ ರೀತಿಯ ಸೂಚಕ ಕಾರ್ಯಗಳನ್ನು ಮಾಡದೆ ಬಂದರು. ಆದರೆ ಅವರು ಬಂದ ಕಫರ್ನಾವಿನಲ್ಲಿ ಜನರ ವಿಶ್ವಾಸವನ್ನು ಕಾಣುತ್ತಾರೆ. ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಲಾಗಿದೆ, ರಾಜ ಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿ ಯೇಸುವನ್ನು ಹುಡುಕಿ ಬಂದಿದ್ದ, ಯಾಕೆಂದರೆ ಅವನ ಮಗ ಜ್ವರದಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದ. ಆದರೆ ಯೇಸು ಈ ವ್ಯಕ್ತಿ ಬಂದ ಕೂಡಲೇ ಆತನನ್ನು ಗುಣಪಡಿಸುವುದಿಲ್ಲ. ಯೇಸು ಒಂದು ಮಾತನ್ನು ಹೇಳುತ್ತಾರೆ, ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ. ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ. ಕೇವಲ ನಮ್ಮ ವಿಶ್ವಾಸವನ್ನು ಸೂಚಕ ಕಾರ್ಯಗಳಲ್ಲಿ ಅದ್ಭುತಗಳಲ್ಲಿ ಕೇಂದ್ರೀಕರಿಸುವುದು ಒಂದು ವಿಶ್ವಾಸ ವಿರೋಧಿ ಚಟುವಟಿಕೆ. ಅನೇಕ ಬಾರಿ ಜನರು ನಂಬುತ್ತಾರೆ, ವಿಶ್ವಾಸಿಸುತ್ತಾರೆ, ಎಲ್ಲವನ್ನು ಮಾಡುತ್ತಾರೆ, ಯಾಕೆಂದರೆ
ಮ್ಯಾಜಿಕ್ ನೋಡಲು, ಅದ್ಭುತಗಳನ್ನು ನೋಡಲು ದೇವರಿಂದ, ಅಥವಾ ತಮ್ಮ ಆಶೆ ಆಕಾಂಕ್ಷೆಗಳು ಈಡೇರಬೇಕಂತ. ಇದಕ್ಕಾಗಿ ನಾವು ನಮ್ಮ ವಿಶ್ವಾಸವನ್ನು ಸೀಮಿತಗೊಳಿಸಿದ್ರೆ ಆ ವಿಶ್ವಾಸ ನಿಜವಾದ ವಿಶ್ವಾಸವಲ್ಲ. ಖಂಡಿತ ಎಲ್ಲಿ ವಿಶ್ವಾಸವಿದೆ ಅಲ್ಲಿ ಅದ್ಭುತಗಳು ಇವೆ. ಇದನ್ನು ನಾವು ತಳ್ಳಿ ಹಾಕಲು ಸಾಧ್ಯವಿಲ್ಲ. ಆದರೆ ನಮ್ಮ ವಿಶ್ವಾಸ ಕೇವಲ ಅದ್ಭುತ ಕಾರ್ಯಗಳನ್ನೇ ನೋಡಲು ಮಾಡಲು ಎಂಬುದಾಗಿ ನಾವು ನಂಬಿದರೆ ಅದು ತಪ್ಪು. ವಿಶ್ವಾಸ ಕಾಣದ ವಸ್ತುಗಳ ಮೇಲಿನ ಭರವಸೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರ ಹೇಳುತ್ತದೆ. ಇವತ್ತು ಶುಭ ಸಂದೇಶದಲ್ಲಿ ಈ ರಾಜ ಸೇವೆಯಲ್ಲಿರುವ ಅಧಿಕಾರಿಗೆ ಈ ಮಾತನ್ನು ಯೇಸು ಹೇಳುತ್ತಾರೆ, ನೀನು ಸೂಚಕ ಕಾರ್ಯಗಳು ಇಲ್ಲದೆ ನಂಬುವುದಿಲ್ಲವಲ್ಲ. ಆದರೂ ಆತ ತನ್ನ ವಿಶ್ವಾಸ ಬಿಡುವುದಿಲ್ಲ. ತನ್ನ ಮಗ ಸಾವಿನ ಹಂಚಿನಲ್ಲಿ ಇದ್ದಾನೆ, ನೀವು ಬಂದು ಆತನ ಬದುಕಿಸಿ ಎಂಬುದಾಗಿ ಅಂಗಲಾಚಿಸುತ್ತಾನೆ. ಆದರೆ ಯೇಸು ಆತನ ಮನೆಗೆ ಹೋಗುವುದಿಲ್ಲ, ನಿನ್ನ ಮಗ ಸ್ವಸ್ಥನಾಗಿದ್ದಾನೆ ಹೋಗು ಎಂಬುದಾಗಿ ಹೇಳುತ್ತಾರೆ. ಆದರೆ ಆ ಅಧಿಕಾರಿ ಈ ಮಾತನ್ನು ನಂಬುತ್ತಾನೆ. ಯೇಸುವಿನ ಸಂಪೂರ್ಣ ವಿಶ್ವಾಸದಿಂದ ಮನೆ ಕಡೆಗೆ ಹೊರಟು ಹೋಗುತ್ತಾನೆ. ಆತನ ವಿಶ್ವಾಸವೇ ಆತನ ಮಗನನ್ನು ಗುಣಪಡಿಸುತ್ತದೆ. ಕೇವಲ ಇಲ್ಲಿ ಅದ್ಭುತ ಕಾರ್ಯ ಮಾತ್ರವಲ್ಲ, ಬದಲಾಗಿ ಈ ವ್ಯಕ್ತಿಯ ವಿಶ್ವಾಸವನ್ನು ನಾವು ಗಮನಿಸಬೇಕಾಗಿದೆ. ಯೇಸು ಹೇಳಿದ ಮಾತನ್ನು ಆತ ಸಂಪೂರ್ಣವಾಗಿ ನಂಬುತ್ತಾನೆ. ವಿಶ್ವಾಸದ ಅಥವಾ ಅದ್ಭುತದ ಆರಂಭ ಯಾವ ಕ್ಷಣದಲ್ಲಿ ನಾವು ಪೂರ್ಣವಾಗಿ ನಂಬುತ್ತೇವೆ ಆಗ. ನಂಬಿಕೆ ಬಹಳ ಮುಖ್ಯ. ಅದೇ ಪ್ರತಿಯೊಂದು ಧರ್ಮದ ತಳಹದಿ. ಕೇವಲ ನಮ್ಮ ಉಪಯೋಗಕ್ಕಾಗಿ ವಿಶ್ವಾಸವನ್ನು ಬೆಳೆಸದೆ ಅನೇಕ ಜನರು ಅಲ್ಲಿ ಇಲ್ಲಿ ಓಡುವುದುಂಟು. ಆದರೆ ವಿಶ್ವಾಸ ನಾವು ಅಲ್ಲಿ ಇಲ್ಲಿ ಓಡಬೇಕಂತಿಲ್ಲ. ದೇವರ ವಾಕ್ಯದಲ್ಲಿ ವಿಶ್ವಾಸಿಸುವುದು, ನಮ್ಮ ಅಂತರಂಗದಲ್ಲಿ ದೇವರಿಗೆ ಆರಾಧನೆಯನ್ನು ಮಾಡುವುದು, ಪ್ರಾರ್ಥನೆಯಲ್ಲಿ ವಿಶ್ವಾಸವನ್ನು ಕಾಣುವುದು, ಇದು ಬಹಳ ಮುಖ್ಯ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಈ ಕಾರ್ಯಕ್ರಮವನ್ನು ಆಲಿಸುವ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಜ್ಞಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಕಾಸ್ಟ. ತಮಗೆಲ್ಲರಿಗೂ ಶುಭ ದಿನವನ್ನು ಕೊರುತ್ತೇನೆ. ವಂದನೆಗಳು.